ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ಕಾಡಾನೆ ದಾಳಿಯಿಂದ ರಾಮನಗರ ಜಿಲ್ಲೆ ಕನ್ನಿದೊಡ್ಡಿ ಗ್ರಾಮದ ಮಹಿಳೆಯರವರ ಬದುಕು ಅತಂತ್ರವಾಗಿದೆ ದಾಳಿಯ ವೇಳೆ ಎಡಗಾಲಿನ ಮಂಡಿ ಮುರಿದಿದ್ದು ಪರಿಹಾರಕ್ಕಾಗಿ ಯಾಚಿಸುತ್ತಿದ್ದಾರೆ ಈ ಕುರಿತು ಒಂದು ವರದಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕನ್ನಿದೊಡ್ಡಿ ಗ್ರಾಮದ ಸುನಂದಮ್ಮ ಎಂಬ ಮಹಿಳೆಯ ಬಾಳು ಈಗ ಸಂಪೂರ್ಣ ಕತ್ತಲಾಗಿದೆ ದನ ಹೊಲದ ಕಡೆಗೆ ಹೋಗಿದ್ದ ಇವರ ಮೇಲೆ ಕಾಡಾನೆ ದಾಳಿ ನಡೆಸಿದ ಪರಿಣಾಮ ಸುನಂದಮ್ಮನವರ ಎಡಗಾಲು ಸಂಪೂರ್ಣ ಶಕ್ತಿ ಕಳೆದುಕೊಂಡಿದೆ ಕಳೆದ ಜೂನ್ ತಿಂಗಳ ಹದಿನೈದು ತಾರೀಕು ಈ ಘಟನೆ ನಡೆದಿದೆ ತೀವ್ರ ರಕ್ತಸ್ರಾವದಿಂದ ಬಳಲಿದ್ದ ಇವರಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ಈ ವಿಚಾರವನ್ನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸಿ ಎಂದು ಮನವಿಯನ್ನು ಸಹ ಮಾಡಿದ್ದಾರೆ ಗಾಯದ ಪರಿಣಾಮ ಹೆಚ್ಚಾಗಿದ್ದ ಕಾರಣ ಇವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಈಗ ಕೊರೋನಾ ಇರುವ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು

ಏನಾಗಿತ್ತು ಅವತ್ತು ನಿಮಗೆ ಜ್ಞಾನ ಇರಲಿಲ್ವಾ ನಿಮ್ಗೆ ಗೊತ್ತಾಗಿ ಎಷ್ಟೊತ್ತಲ್ಲಿ ಹಿಂಗಾಗಿತ್ತು ಹಿಂದೆ ಯಾವಾಗಾದ್ರೂ ಹಿಂಗಾಗಿತ್ತಾ ಇನ್ನು ಈ ಬಗ್ಗೆ ಅರಣ್ಯ ಸಚಿವ ಆನಂದ್ ಸಿಂಗ್ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದು ನೊಂದ ಮಹಿಳೆಗೆ ನೆರವಾಗಬೇಕೆಂದು ಸೂಚಿಸಿದ್ದಾರೆ ಸುನಂದಮ್ಮನ್ ಅವರ ಸಂಬಂಧಿಕರಾದ ಮಲ್ಲಣ್ಣ ಹೇಳುವುದು ಹೀಗೆ ವಿರೂಪಾಕ್ಷಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆಗಳ ದಾಳಿ ಈ ರೈತರ ರೈತರ ಜೋಳ ಟೊಮೊಟೊ ರಾಗಿ ಇವಲ ಎಲ್ಲ ಸರ್ವನಾಶ ಆಗ್ತಿದೆ ಇದನ್ನ ನೋಡಲಿಕ್ಕೆ ಪರಿಹಾರ ಪರಿಹಾರಕ್ಕೆ ಅರಣ್ಯಾಧಿಕಾರಿಗಳೇ ಆಗಲಿ ಇಲ್ಲಿ ಸ್ಥಳೀಯ ಶಾಸಕರೇ ಆಗಲಿ ಸರ್ಕಾರದ ವತಿಯಿಂದ ಯಾರು ಬಂದು ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ದಯವಿಟ್ಟು ಈ ಪ ಆನೆಗಳ ದಾಳಿಯನ್ನು ಕಂಟ್ರೋಲ್ ಮಾಡಬೇಕಾಗಿ ವಿನಂತೆ ಮತ್ತು ಈ ಕನ್ನಿರುಡ್ಡಿ ಗ್ರಾಮಸ್ಥ ಗ್ರಾಮದಲ್ಲಿ ಒಬ್ಬ ಬ ಬಡ ಮಹಿಳೆಗೆ ಆನೆ ದಾಳಿ ಮಾಡಿ ಅವರ ತೊಡೆ ಸಮೇತ ಒಂದು ಗಾಯ ಆಗಿ ಹದಿಮೂರು ಲಕ್ಷ ಸಾಲ ಮಾಡಿ ಅವರು ಸಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲ ಬಂದಿದ್ದಾರೆ ಸರ್ಕಾರದಿಂದ ಇದುವರೆಗೂ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅರಣ್ಯ ಸಚಿವರನ್ನು ಭೇಟಿ ಮಾಡಿದ್ವಿ ಅವರು ಕ ಕೊಡಿಸ್ತೀವಿ ಅಂತೇಳಿದ್ರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ಇದುವರೆಗೂ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅವರು ಹದಿಮೂರು ಲಕ್ಷ ಸಾಲ ಮಾಡ್ಕೊಂಡು ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ ಅವರು ನಿರ್ಗತಿಕರಾಗಿದ್ದಾರೆ ದಯವಿಟ್ಟು ನಮ್ಮ ಸ್ಥಳೀಯ ಶಾಸಕರು ಸಪೋರ್ಟ್ ಮಾಡ್ತೀವಿ ಎಂದಿದ್ದಾರೆ ಅವರು ಇನ್ನೂ ಏನು ಜವಾಬ್ದಾರಿ ತಗೊಂಡು ಏನು ಮಾಡ್ತಾ ಇಲ್ಲ ಒಟ್ಟಾರೆ ಕಾಡನ ದಾಳಿಯಿಂದ ಬದುಕಲು ಆಗದೆ ಸಾಯಲು ಆಗದ ರೆಕಾಯಾತನೆ ಅನುಭವಿಸುತ್ತಿರುವ ಈ ಮಹಿಳೆಯ ಕಷ್ಟಕ್ಕೆ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಈಗಲಾದರೂ ಸ್ಪಂದಿಸಬೇಕಿದೆ ಜೊತೆಗೆ ಸೂಕ್ತ ಪರಿಹಾರ ನೀಡುವ ಮೂಲಕ ಬಡ ಕುಟುಂಬಕ್ಕೆ ಆಸರೆಯಾಗಲಿ ಎಂಬುದೇ ನಮ್ಮ ಆಶಯ